ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಚಿಕ್ಕ ಗಿರಗಂಬಿ, ಯೆಲೆಹಳ್ಳಿ, ದೊಡ್ಡ ಗಿರಗಂಬಿ ಹಳ್ಳಿಗಳಾಗಿದ್ದು, ಈ ಹಳ್ಳಿಗಳಿಂದ ಪ್ರತಿನಿತ್ಯ ಶಾಲಾ ಕಾಲೇಜುಗಳಿಗೆಂದು ನೂರಾರು ಸಂಖ್ಯೆಯಲ್ಲಿ ವಿದ್ಯಾರ್ಥಿಗಳು ಓದಲು ಬರ್ತಾರೆ. ಆದರೆ ಅವರ ಗ್ರಾಮಗಳಿಂದ ಗಿಡ್ನಹಳ್ಳಿ ಗೇಟ್ ಬಳಿವರೆಗೂ ಕಾಲು ದಾರಿಯಲ್ಲೇ ನಡೆದುಕೊಂಡು ಹೋಗಬೇಕಾಗಿತ್ತು. ವಿದ್ಯಾರ್ಥಿಗಳು ಬರುವ ದಾರಿಯಲ್ಲಿ ದೊಡ್ಡ ದೊಡ್ಡ ನೀರು ಇರುವ ಹಳ್ಳಗಳನ್ನು ದಾಟಿ ಬರಬೇಕಾಗಿತ್ತು. ಈ ಕುರಿತು ಈಗಾಗಲೇ ಮಾಜಿ ಶಾಸಕ ಸುಧಾಕರ್ ಜಿಲ್ಲಾಧಿಕಾರಿಗಳಿಗೆ ಎಷ್ಟೇ ಮನವಿ ಕೊಟ್ಟು ಹೋರಾಟ ಮಾಡಿದ್ರೂ ಸಹ ಕ್ಯಾರೆ ಅನ್ನಲಿಲ್ಲ. ವಿದ್ಯಾರ್ಥಿಗಳು ಮಾತ್ರ ಪೂರಕವಾದ ರಸ್ತೆ ಇಲ್ಲದೆ ಅದೇ ರಸ್ತೆಯಲ್ಲಿ ಓಡಾಟ ಮಾಡಿ ತೊಂದರೆಯಾಗುತ್ತಿದೆ. ಈ ಗ್ರಾಮಗಳಿಂದ ಬೈಪಾಸ್ ರಸ್ತೆಗೆ ಉತ್ತಮ ರಸ್ತೆಯ ಮೂಲಕ ಬರಬೇಕಾದ್ರೆ 16 ಗ್ರಾಮಗಳು ಸುತ್ತಿ 8 ಕಿಲೋಮೀಟರ್ ದೂರ ಬರಬೇಕಾಗಿತ್ತು. ಇದರಿಂದ ಹಳ್ಳಿಗಳ ಗ್ರಾಮಸ್ಥರು, ವಿದ್ಯಾರ್ಥಿಗಳು ನರಕ ಅನುಭವಿಸಬೇಕಾಗುತ್ತಿತ್ತು. ನನ್ನ ಹೆಸರು ಗಾಢಪ್ರಿಯ, ನಮ್ಮೂರು ಚಿಕ್ಕ ಗಿರಗಂಬಿ. ನಾನು 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಹೈಸ್ಕೂಲ್ ಬರೋಕ್ಕೆ ಈ ದಾರಿಯಲ್ಲಿ ಆಗ್ತಾಯಿಲ್ಲ, ಜಾಸ್ತಿ ತೊಂದರೆ ಆಗ್ತಾಯಿದೆ. ನೀರು ಬರೋವಾಗ ಬರೋಕ್ಕಾಗಲ್ಲ, ನೆನ್ಕೊಂಡು ಬಿದ್ದು ಎದ್ದು ಓದ್ತಾಯಿದ್ರೆ ಹುಷಾರಿದ್ದೀರ ಆಗೋಗಿತ್ತು. ನಮ್ಮ ಮನೆಗೆ ಹೋಗೋಕ್ಕಾಗಲ್ಲ. ಹಿಂಗೆ ಬಂದರೆ 8 ಕಿಲೋಮೀಟ್ರ್, ಹಿಂಗೆ ಬಂದರೆ 8 ಕಿಲೋಮೀಟ್ರ್, ಬರೋಕ್ಕಾಗಲ್ಲ, ಜಾಸ್ತಿ ತೊಂದರೆ ಆಗ್ತಾಯಿತ್ತು. ಈಶ್ವರ್ ಸರ್ ಬಂದು ಮಾಡಿಕೊಡ್ತೀನಿ ನಾಳೆ ಎಲ್ಲ ಕೇಳಿಬಿಟ್ಟು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಅದಕ್ಕೆ ನಾವು ಸರಿ ಅಂದರೆ ಸರ್, ನಾನು ಚಿಕ್ಕ ಗಿರಗಂಬಿ ಗ್ರಾಮಸ್ಥ ಯಶವಂತ್ ಅಂತೇಳಿ. ನಮಗೆ ಇಲ್ಲಿ ರಸ್ತೆಯ ಒಂದು ತುಂಬ ತೊಂದರೆ ಇದೆ ಸರ್. ಈಗ ಯಾಕಂದರೆ ಇಲ್ಲಿ ಸುಮಾರು ಒಂದು 150 ವರ್ಷಗಳಿಂದ ಇದು ಹಳ್ಳಿಗಳಿದೆ, 3 ಹಳ್ಳಿಗಳಿಗೂ ಇಲ್ಲಿ ರಸ್ತೆ ಇಲ್ಲ. ಹಂಗಾಗಿ ಇವರೇನು ಮಾಡ್ತಾರೆ, ನಮ್ಮೂರಿಂದ ಆ ಕಡೆ 6 ಕಿಲೋಮೀಟ್ರ್ ಇಲ್ಲ ಈ ಕಡೆ 8 ಕಿಲೋಮೀಟ್ರ್ ಅವರು ಹೋಗಬೇಕಾಗುತ್ತೆ ಸ್ಕೂಲ್ಗಳಿಗೆಲ್ಲ. ಹಾಗಾಗಿ ಸುಮಾರು ಸರಿ ನಾವು ಗೌರ್ಮೆಂಟ್ಗೆಲ್ಲ, ತಹಶೀಲ್ದಾರ್ ಮತ್ತು ಇವರು DC ಅವ್ರಿಗೆಲ್ಲ ನಾವು ಮನವಿನ ಸಲ್ಲಿಸಿದ್ವಿ, ಆದರೆ ಯಾರೂ ಕೇರ್ ತಗೊಳ್ಳಿಲ್ಲ. ಹಾಗಾಗಿ ಈಗ ನಾವು ಪ್ರದೀಪ್ ಈಶ್ವರ್ ಸರ್ ಅವ್ರಿಗೆ ಬಂದು ಒಂದು ಮನವಿ ಕೊಟ್ಟಾಗ ಅವರು ಇಮಿಡಿಯೇಟಾಗಿ ಬಂದುಬಿಟ್ಟು ಎಲ್ಲ ಪರಿಶೀಲನೆ ಮಾಡಿ ಆದಷ್ಟು ಬೇಗ ಒಂದು 6 ತಿಂಗಳೊಳಗಡೆ ಇದು ರಸ್ತೆ ಕಾಮಗಾರಿನ ಎಲ್ಲ ಕಂಪ್ಲೀಟ್ ಮಾಡಿಸ್ತೀವಿ ಅಂತ ಹೇಳಿಬಿಟ್ಟು ಒಂದು ಆಶ್ವಾಸನೆ ಕೊಟ್ಟಿದ್ದಾರೆ. ನಮಗೂ ಅವ್ರ ಮೇಲೆ ನಂಬಿಕೆ ಇದೆ ಸರ್, ನಮ್ಮ ಗ್ರಾಮಸ್ಥರಿಗೂ ನಮಗೆ. ಹಾಗಾಗಿ ನಾವು ಒಂದು 6 ತಿಂಗಳು ನಾವು ನೋಡ್ತೀವಿ ಸರ್, ನೋಡಿಬಿಟ್ಟು ಮತ್ತೆ ಒಂದು ಇದನ್ನು ಮಾಡ್ತೀವಿ. ಇನ್ನು ಈ ವಿಚಾರ ತಿಳಿದ ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಖುದ್ದಾಗಿ ಚಿಕ್ಕ ಗಿರಗಂಬಿ, ಯೆಲೆಹಳ್ಳಿ, ದೊಡ್ಡ ಗಿರಗಂಬಿ ಗ್ರಾಮಗಳಿರುವ ಕಾಲು ದಾರಿಯಲ್ಲಿ ನಡೆದು ವ್ಯವಸ್ಥೆ ನೋಡಿ ಗ್ರಾಮಸ್ಥರು, ವಿದ್ಯಾರ್ಥಿಗಳ ಜೊತೆ ಮಾತನಾಡಿ ಮಾಹಿತಿ ಪಡೆದರು. ಕೂಡಲೇ ಅಧಿಕಾರಿಗಳಿಗೆ ಹೇಳಿ ಸರ್ವೆ ಮಾಡಿಸಿ ಸರ್ಕಾರವನ್ನು ಒಪ್ಪಿಸಿ ಕೂಡಲೇ ರಸ್ತೆ ಮಾಡಿಸಿಕೊಡುವೆ, 4-5 ವರ್ಷಗಳು ಬೇಕಾಗಿಲ್ಲ, ಕೇವಲ 6 ತಿಂಗಳಲ್ಲಿ ಕೆಲಸ ಮುಗಿಸಿಕೊಡುವುದಾಗಿ ಭರವಸೆ ನೀಡಿದರು. ನಮ್ಮ ಈ ಭಾಗದ ಎಲ್ಲ ಮುಖಂಡರು, ನಮ್ಮ ನುಗ್ತಳ್ಳಿ ರವಿಯಣ್ಣ ಇವತ್ತೆಲ್ಲ ಇದ್ರ ಬಗ್ಗೆ ಈಗ ಪರಿಶೀಲನೆ ಮಾಡಿದ್ದೀವಿ. ನಾನು ನಾಳೆನೇ ಅಧಿಕಾರಿಗಳನ್ನ ಕರೆಸಿ ಇದು ಮತ್ತೊಮ್ಮೆ ಸರ್ವೆ ಮಾಡಿಸಿ ಆದಷ್ಟು ಬೇಗ, ನಾನು ಹೇಳಿದ್ದೀನಿ ಎಜುಕೇಷನ್, ಹೆಲ್ತು ನನ್ನ ಪ್ರೈಮ್ ಏರಿಯಾಸ್ ಅಂತ. 150ಕ್ಕೂ ಹೆಚ್ಚು ಜನ ಶಾಲಾ ಮಕ್ಕಳಿಗೆ ಇದು ಸಮಸ್ಯೆ ಆಗ್ತಿದೆ. ಬಡವ್ರ ಮಕ್ಕಳು ಬೆಳಿಬೇಕು, ಬಡವ್ರ ಮಕ್ಕಳಿಗೆ ಒಳ್ಳೆಯದಾಗಬೇಕು ಅನ್ನೋದು ನನ್ನ ಕನಸು. ಸೊ ತುಂಬ ಬಡವ್ರ ಮಕ್ಕಳೇ ಇಲ್ಲಿ ಸರ್ಕಾರಿ ಶಾಲೆಗೆ ರಸ್ತೆಯಲ್ಲಿ ಬರ್ತಾರೆ. ನಾನು ಕಷ್ಟಪಟ್ಟು ಸರ್ಕಾರನ ಒಪ್ಪಿಸಿ ಆದಷ್ಟು ಬೇಗ ಈ ದಾರಿ ಮತ್ತು ಅವ್ರೇನು ಮನವಿ ಸಲ್ಲಿಸಿದ್ದಾರೆ ಅದನ್ನು ಮಾಡಿಕೊಡೋದು ನನ್ನ ಜವಾಬ್ದಾರಿ. ಇದಕ್ಕೆ ನಾನು 5 ವರ್ಷ 4 ವರ್ಷ ಎಲ್ಲ ತೊಗೊಳ್ಳಲ್ಲ, ಮ್ಯಾಕ್ಸ್ ಟು ಮ್ಯಾಕ್ಸ್ ಒಂದು 6 ತಿಂಗಳು. ಅದು ಪ್ರಾಜೆಕ್ಟು, ಆ ದುಡ್ಡು ರಿಲೀಸ್ ಆಗೋಕ್ಕೆ, ಆ ಕಾಂಟ್ರಾಕ್ಟು ಇದೆಲ್ಲ ಕೊಡೋಕ್ಕೆ ಸ್ವಲ್ಪ ಟೈಮ್ ತೊಗೊಂಡ್ರು ವಿತಿನ್ 1 ಇಯರ್ ನಾನು ಇದನ್ನು ಪರಿಹರಿಸ್ಬಿಡ್ತೀನಿ ಸರ್. ಸರ್, ಭಾಳ ಕಷ್ಟ ಆಗುತ್ತೆ ಪಾಪ ಮಕ್ಕಳಿಗೆ, ವೃದ್ಧರಿಗೆ. ಇದು ಮಳೆ ಬಂದರೆ ನೀರು ಜಾಸ್ತಿ ಇರುತ್ತೆ. ಇದಾದಷ್ಟು ಬೇಗ ನಾನು ಟೈಮ್ ಕೇಳಿದ್ದೀನಿ ಮ್ಯಾಕ್ಸ್ ಟು ಮ್ಯಾಕ್ಸ್, ಯಾಕೆಂದರೆ 1 ಇಯರ್ ಒಳಗಡೆ ನಾನು ಇದು ಮಾಡಿಸ್ತೀನಿ. ಅಷ್ಟು ಟೈಮ್ ಬೇಕಾಗಿಲ್ಲ, ಬಟ್ ಆದರೂ ನಾನು ನಿಮ್ಮ ಹತ್ರ ವಾಸ್ತವದಲ್ಲಿ ಸ್ವಲ್ಪ ಈಗ ಅದಕ್ಕೆ ಬೇಕಾಗಿರೋ ಹಣ ತಂದು ಅದನ್ನು ಅಧಿಕಾರಿಗಳು ಕಾಂಟ್ರಾಕ್ಟ್ ಕೊಟ್ಟು ಅದು ಮಾಡಿಸೋಷ್ಟು ಸ್ವಲ್ಪ ಟೈಮ್ ಬೇಕಾಗ್ಬೋದು. ಆದಷ್ಟು ಬೇಗ ಮಾಡಿಸ್ಬಿಡ್ತೀನಿ. ಸಲ ಮನವಿ ಕೊಟ್ಟಿದ್ದಾರೆ, ನಾನು ಹೆಂಗಿದಕ್ಕೆ ರಿಯಾಕ್ಟ್ ಮಾಡ್ತೀನಿ ನೋಡಿ ನೆಕ್ಸ್ಟ್ ಮೀಟಿಂಗಲ್ಲಿ. ಥ್ಯಾಂಕ್ ಯು. ಒಟ್ಟಾರೆ 150 ವರ್ಷಗಳಿಂದ ರಸ್ತೆಯೇ ಕಾಣದ 3 ಹಳ್ಳಿಗಳಿಗೆ ಶಾಸಕ ಪ್ರದೀಪ್ ಈಶ್ವರ್ ಭೇಟಿ ಕೊಟ್ಟು 6 ತಿಂಗಳಲ್ಲಿ ರಸ್ತೆ ಕಾಮಗಾರಿ ಮಾಡಿಸಿಕೊಡುವುದಾಗಿ ಗ್ರಾಮಸ್ಥರಿಗೆ ಭರವಸೆ ಕೊಟ್ಟಿರುವುದು ಶ್ಲಾಘನೀಯ. ಆದರೆ ಶಾಸಕರು ಕೊಟ್ಟಿರುವ ಮಾತಿನಂತೆ 6 ತಿಂಗಳ ಅವಧಿಯಲ್ಲಿ ಕೆಲಸ ಮಾಡಿಕೊಡ್ತಾರಾ ಇಲ್ವಾ ಎಂಬುದನ್ನು ಕಾದು ನೋಡಬೇಕಾಗಿದೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.